ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಯಾರು ಅಂತ ನಿಮ್ಗೆ ಗೊತ್ತಿದ್ದಾರೆ? ಇಲ್ಲ ಸರ್, ಗೊತ್ತಿದೆ ಸರ್. ಪೇಪರ್ ತಿಮ್ಮ ಅಂತೇಳಿ ನಾವು ಕೇಳಕ್ ಬಯಸ್ತೀವಿ ಈ ಸಲದಲ್ಲಿ, ಯಾಕೆಂದ್ರೆ ಹಂಗಾಗಿ ಗೊತ್ತಿರೋದವರು. ಅವ್ರನ್ನ ಪೇಪರಲ್ಲಿ ನೋಡಿದ್ದೀವಿ, ಮತ್ತು ಅವ್ರ ಫೇಸ್ಬುಕ್ ಲೈವಲ್ಲಿ ಮಾತ್ರ ನೋಡಿದ್ದೀವಿ. ಜನಗಳಿಗೆ ಧರ್ಮ ಧರ್ಮದ ನಡುವೆ, ಜಾತಿ ಜಾತಿಗಳ ನಡುವೆ ಜಗಳ ಉಂಟು ಮಾಡುವ ಫೇಸ್ಬುಕ್ ಲೈವಲ್ಲಿ ಮಾತ್ರ ನೋಡಿದ್ದೀವಿ ಸರ್. ಅವ್ರಿಗೆ ಏನಿಲ್ಲ ಸರ್, ನಮ್ಮ ಆರ್ಜಿ ಗ್ರಾಮದಲ್ಲಿ ಏನು ಕೆಲಸ ಮಾಡಿಕೊಟ್ಟಿದ್ದೀನಿ, ಆರ್ಜಿ ಗ್ರಾಮ ತೆರೆ ಪೈಸರಿಯಲ್ಲಿ ಯಾವುದೇ ಥರದ ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ ಸರ್. ಅವ್ರು ಬಂದಾದ್ಮೇಲೆ ಇದು ಜಾತಿ ಭೇದ ಭಾವ ಜಾಸ್ತಿ ಆಯಿತು ಹೊತ್ತು ಯಾವುದು ಅಭಿವೃದ್ಧಿ ಏನೂ ಆಗಿಲ್ಲ. ಅವರು ಎಮ್ ಎಲ್ ಎ ಮಾಡೋ ಕೆಲಸನೂ ಬಂದು ನಾನೇ ಮಾಡಿದ್ದು ಅಂತಾರೆ, ಕಾರ್ಪೊರೇಟರ್ ಮಾಡಿದ ಕೆಲಸನೂ ನಾನೇ ಮಾಡಿದ್ದು ಅಂತಾರೆ. ಎಂ ಪಿ ಯಾವ ಫಂಡ್ ತಂದು ಕೊಟ್ಟಿದ್ದಾರೆ, ಯಾವ ಫಂಡ್ ತೊಗೊಂಬಂದು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಸರ್ ಯಾರು ಸಂವಿಧಾನ ರಕ್ಷಣೆಗೆ ಇವತ್ತು ನಿಂತವ್ರೆ ಅವ್ರ ಕಡೆ ನಾವು ಇವತ್ತು ಸಪೋರ್ಟ್ ಮಾಡೋವಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಏನೇ ಆಗಲಿ ಈ ಸತಿ ನಾವು ಬಿ ಜೆ ಪಿನ ಮನೆಗೆ ಕಳಿಸ್ಬೇಕು. ನಮಗೆ ಪ್ರಜಾಪ್ರಭುತ್ವನ ಎತ್ತಿ ಹಿಡಿಯುವಂಥ ಪಕ್ಷ ಬರಬೇಕು ಸರ್. ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಯಾರು ಅಂತ ನಿಮ್ಗೆ ಗೊತ್ತಿದ್ದಾರೆ? ಇಲ್ಲ ಸರ್, ಗೊತ್ತಿದೆ ಸರ್. ಪೊನ್ನಣ್ಣ ಸರ್ ಸರ್, ಇಲ್ಲಿ ನಮ್ಮ ಕೊಡಗಿನವರು ಪೊನ್ನಣ್ಣವರು. ನಮಗೆ ಗೊತ್ತಿದೆ, ಗೊತ್ತಿಲ್ಲ ಸರ್. ಇಲ್ಲ ಸರ್, ಬರ್ತಾರೆ, ನಮಗೆ ಗೊತ್ತಿಲ್ಲ, ಅದು ತುಂಬ ಪರಿಚಯ ಏನಿಲ್ಲ. ಇಲ್ಲ ಸರ್. ಪ್ರತಾಪ್ ಸಿಂಗ್ ಅವರು? ಸರಿ, ಅವ್ರ ಬಗ್ಗೆ ಕೇಳಿದ್ದೇನೆ, ಪೇಪರ್ಗಳಲ್ಲಿ ನೋಡಿದ್ದೇನೆ. ಹೆಸರು ಕೇಳಿದ್ದೀವಿ, ಅವ್ರು ನೇರವಾಗಿ ನೋಡಲಿಲ್ಲ. ಕೊಡಗಿಗೆ ಬಂದಿದ್ದಾರೋ ಇಲ್ಲ ಹೋಗಿದಾರೋ ಅಂತ ನಮ್ಗೆ ಗೊತ್ತಿಲ್ಲ. ಹೌದು, ಪ್ರತಾಪ್ ಸಿಂಹ ಅವರು ನೋಡಿದ್ದೀವಿ. ಹೇಳಿ ಸರ್. ಪೇಪರ್ ತಿಮ್ಮ? ಪೇಪರ್ ತಿಮ್ಮ ಅಂತೇಳಿ ನಾವು ಕೇಳಕ್ಕೆ ಬಯಸ್ತೀವಿ ಈ ಸಲದಲ್ಲಿ, ಯಾಕೆಂದರೆ ಹಂಗಾಗಿ ಗೊತ್ತಿರೋದವರು. ಅವ್ರನ್ನ ಪೇಪರಲ್ಲಿ ನೋಡಿದ್ದೀವಿ, ಮತ್ತು ಅವ್ರ ಫೇಸ್ಬುಕ್ ಲೈವಲ್ಲಿ ಮಾತ್ರ ನೋಡಿದ್ದೀವಿ. ಜನಗಳಿಗೆ ಧರ್ಮ ಧರ್ಮದ ನಡುವೆ, ಜಾತಿ ಜಾತಿಗಳ ನಡುವೆ ಜಗಳ ಉಂಟು ಮಾಡುವ ಫೇಸ್ಬುಕ್ ಲೈವಲ್ಲಿ ಮಾತ್ರ ನೋಡಿದ್ದೀವಿ ಸರ್. ಅವ್ರಿಗೆ ಸರ್ ಹೇಳೋಕ್ಕೆ ಪ್ರತಾಪ್ ಸಿಂಹ ಇದ್ದಾರೆ, ಬಟ್ ಸಿಂಹ ಅಂತ ಹೆಸರು ಇಟ್ಕೊಂಡು ನಾಯಿ ಕೆಲಸ ಮಾಡವ್ರೆ ಸರ್ ಅವರು. ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು? ಪ್ರತಾಪ್ ಸಿಂಹನವರು, ಎಂ ಪಿ ಪ್ರತಾಪ್ ಸಿಂಹ. ನಮಗೆ ಪ್ರತಾಪ್ ಸಿಂಹ ಅವರು. ಸರ್, ಈ ಹಾಲಿ ಆಗಿ ನಮ್ಮ ಮಾನ್ಯ ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ. ಇವಾಗ ಪ್ರೆಸೆಂಟು ಪ್ರತಾಪ್ ಸಿಂಹ. ಈಗ ಸದ್ಯಕ್ಕೆ ಪ್ರತಾಪ್ ಸಿಂಹ. ಈಗ ಹಾಲಿ ಇರೋರು ಪ್ರತಾಪ್ ಸಿಂಹ. ಅವರ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಅವರು ಫೇಮಸ್ ಆಗಿದ್ದಾರಲ್ಲ, ಹಾಗಾಗಿ ಅವ್ರ ಹೆಸರು ಗೊತ್ತು, ಪ್ರತಾಪ್ ಸಿಂಹ ಅಂತ. ಸರ್, ಪ್ರತಾಪ್ ಸಿಂಹ ಅಂತ ಗೊತ್ತು, ಎಲ್ಲರಿಗೂ ಗೊತ್ತಲ್ಲ ಸರ್, ಅವರ ಮಾಡಿರೋದು ಕಡಿಮೆ ಕರ್ಮಗಳು ಎಲ್ಲರಿಗೂ ಗೊತ್ತಲ್ಲ. ಇದರಲ್ಲಿ ನನಗೆ ಗೊತ್ತು ಅವ್ರ ಹೆಸರು. ಪ್ರತಾಪ್ ಸಿಂಹ ಕೇಳ್ತಿದ್ದೀನಿ ಸರ್, ಗೊತ್ತಿಲ್ಲ, ಕೇಳ್ತಿದ್ದೀನಿ. ಅವರು ಅಭಿವೃದ್ಧಿ ಕೆಲಸ ಮಾಡಿರುವಂತ ಒಂದು ಎರಡು ಏನಾದರೂ ಹೇಳೋಕ್ಕಾಗತ್ತಾ? ಅವ್ರು ಈ ಕಡೆ ಮಾಡಿರಕ್ಕಿಲ್ಲ, ಅವ್ರು ಮಾಡಿದ್ರು ಮೋಸ್ಟ್ಲಿ ಸೋಮಾರ್ಪೇಟೆ ಸೈಡಿಂದ ಮಾಡಿರ್ಬೋದು ಅಷ್ಟೇ. ನಮಗೆ ಈ ಕಡೆ ಮಾಡಿದ್ದು ಯಾವುದೂ ಇಲ್ಲ ಅವ್ರದ್ದು. ಅಭಿವೃದ್ಧಿ ಕೆಲಸವೂ ನಮಗೆ ಮಾಡಿಕೊಟ್ಟಿಲ್ಲ. ನಮಗೆ ಮನೆ ರಿಪೇರಿಗೆ ಅಂತೇಳಿ ಅರ್ಜಿ ಕೊಟ್ಟಿದ್ದೀವಿ, ರಿಪೇರಿಗೇನು ಕೊಡಲಿಲ್ಲ. ಹೊಸ ಮನೆಗೆ ಕೊಡಿ ಅಂತೇಳಿ ಇವಾಗ ಹೊಸ ಮನೆ ಅಕ್ಕಪತ್ರ ಇಲ್ಲದೆ ಯಾವ ಸೌಲಭ್ಯ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದಕ್ಕೇನು ಸರ್ ಪರಿಹಾರ? ಏನಿಲ್ಲ ಸರ್, ನಮ್ಮ ಆರ್ಜಿ ಗ್ರಾಮದಲ್ಲಿ ಏನು ಕೆಲಸ ಮಾಡಿಕೊಟ್ಟಿಲ್ಲ, ನಮಗೆ ಆರ್ಜಿ ಗ್ರಾಮ ತೆರಮೆ ಪೈಸರಿಯಲ್ಲಿ ಯಾವುದೇ ಥರದ ಕೆಲಸಗಳನ್ನ ಮಾಡಿಕೊಟ್ಟಿಲ್ಲ ಸರ್. ಏನು ಅಭಿವೃದ್ಧಿ ಕೆಲಸದ ಬಗ್ಗೆ, ನಮ್ಮ ಈ ತೆರಮೆಕಾಡು ಪೈಸರಿ ಈ ಕಾಲೋನಿ ಏನಿದೆ, ಈ ಬಡ ಜನರು ಏನಿದ್ದಾರೆ, ಕೂಲಿ ಕಾರ್ಮಿಕರು ಯಾರಿದ್ದಾರೆ, ಇವ್ರ ಬಗ್ಗೆ ಅವ್ರಿಗಿರುವಂಥ ಸಮಸ್ಯೆಗಳನ್ನ ಕೇಳಲಿಕ್ಕೆ ಇದುವರೆಗೂ ಕೂಡ ಬರಲಿಲ್ಲ. ನೋಡಿ, ಈ ಅಭಿವೃದ್ಧಿಯ ಕಲ್ಪನೆ ಅವರ ದೃಷ್ಟಿಯಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅಭಿವೃದ್ಧಿ ಅಂತಂದರೆ ಸಾಮಾನ್ಯ ಜನರ ಜೀವನದಲ್ಲಿ ಸುಧಾರಣೆ ಬರುವಂಥದ್ದು. ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೋಡಿದರೆ ಪ್ರತಾಪ್ ಸಿಂಹ ಅವರು ಏನು ಮಾಡಲಿಲ್ಲ. ಕಾಯಂ ನಿವಾಸಿಯಾಗಿ ಕೊಡಗು ಜಿಲ್ಲೆಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ, ಹೋರಾಟಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಪ್ರತಾಪ್ ಸಿಂಹ ಅವರು ಇದುವರೆಗೆ ಯಾವುದು ಕೆಲಸ ಮಾಡಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕಿಲ್ಲ. ಪತ್ರಿಕೆಗಳು ನಾವು ಕಂಡಿಲ್ಲ, ಯಾವುದೋ ರಸ್ತೆ ಕಾಮಗಾರಿಗೋ ಯಾವುದೋ ಏನೂ ಮಾಡಲಿಲ್ಲ. ಈ ಬಿ ಜೆ ಪಿ ಸರ್ಕಾರ ಇಲ್ಲಿ ಮಾತ್ರ ಅಲ್ಲ, ಕೇಂದ್ರದಲ್ಲಿಯೂ ಹಾಗೆ ಜನರಿಗೆ ತೊಂದರೆ ಅಲ್ಲದೆ ಒಳ್ಳೆ ಕಾರ್ಯಕ್ರಮಗಳು ಯಾವುದೂ ತಂದಿಲ್ಲ. ಅವ್ರು ಬಂದಾದ್ಮೇಲೆ ಇದು ಜಾತಿ ಭೇದ ಭಾವ ಜಾಸ್ತಿ ಆಯಿತು ಹೊತ್ತು ಯಾವುದು ಅಭಿವೃದ್ಧಿ ಏನೂ ಆಗಿಲ್ಲ ಸರ್. ಅವ್ರು ಇಲ್ಲಿ ಗೊತ್ತಿಲ್ಲ ಸರ್, ಇಲ್ಲೇನು ಮಾಡಿಲ್ಲ ಸರ್, ನಮ್ಮ ಏರಿಯಾದಲ್ಲಂತೂ ಏನಿಲ್ಲ ಸರ್. ಹೇಳಬೇಕು ಅಂದರೆ ಯಾವುದೋ ರಿಂಗ್ ರೋಡ್ಗೊಂದು ಲೈಟ್ ಹಾಕ್ಸಿರೋದು ಹೇಳ್ತಾರೆ, ಅದು ಬಿಟ್ಟರೆ ಕಾಂಗ್ರೆಸ್ ಮಾಡಿರೋಂಥ ಹೈವೇ ರೋಡ್ನ ನಾ ಮಾಡಿಸ್ತೆ ನಾ ಮಾಡಿಸ್ತೆ ಅಂತ ಊರೆಲ್ಲ ಎಳ್ಕೊಂಡ್ತಿರ್ತಾವ್ರೆ. ಇನ್ನೇನು ಹೇಳವ ಸರ್ ಅವ್ರು ಮಾಡಿರೋದನ್ನ? ಏನು ಅಭಿವೃದ್ಧಿ ಮಾಡಿಲ್ಲ ಸರ್, ನಾವು ನೋಡಿದ ಮಟ್ಟಿಗೆ ಪೇಪರ್ ಮಾತ್ರ ಅಭಿವೃದ್ಧಿ ಕಂಡಿದ್ದೀವಿ, ಅದು ಎಷ್ಟು ಮಟ್ಟಿಗೆ ಕಾರ್ಯಪ್ರಭುತ್ವವಾಗಿದೆ ಗೊತ್ತಿಲ್ಲ ಸರ್. ಅದು ನಮಗೆ ಇನ್ನೂವರೆಗೂ ಒಂದು ಅಭಿವೃದ್ಧಿ ಕೆಲಸ ನಾವು ಮೈಸೂರಲ್ಲಿ ಇನ್ನೂವರೆಗೂ ನೋಡಿಲ್ಲ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಯಾವುದೇ ಒಂದು
ಬಹುಶಃ ಎರಡು ರೈಲೇನೋ ಮೋದಿಯವರು ಸನ್ಮಾನ್ಯ ಮೋದಿಯವರು ಉದ್ಘಾಟನೆ ಮಾಡಿದ್ದಕ್ಕೆ ಇವರು ಅಲ್ಲಿ ನಿಂತಿದ್ರು ಸರ್. ಅಷ್ಟು ಮಾತ್ರ ಗೊತ್ತಿದೆ. ಬೇರೆ ಅಭಿವೃದ್ಧಿ ಕಾರ್ಯ ಅಂದರೆ ಈಗ ಅವ್ರು ಹೇಳ್ತಾರೆ ಎಲ್ಲ ನಾನೇ ಮಾಡಿದ್ದು ಎಲ್ಲ ನಾನೇ ಮಾಡಿದ್ದು ಅಂತಾರೆ ಸರ್. ಬಟ್ ಅದು ಕಾರ್ಯಗತವಾಗಿ ಯಾವುದಾಗಿದೆ, ಎಂ ಪಿ ಅನುದಾನದಲ್ಲಿ ಎಲ್ಲಿ ಏನಾಗಿದೆ, ಯಾವ ಕ್ಷೇತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ, ಅದು ವಿಸ್ತಾರವಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಮ್ಮ ಹತ್ರ. ನಮಗೇರಿಯಾಗಂತೂ ಯಾವುದೇ ಥರದ ಅಭಿವೃದ್ಧಿ ಮಾಡಿಲ್ಲ. ಅವ್ರ ಬರೀ ಇದರಲ್ಲೇ ಕೋಮಾದಿ ಕೆಲಸ, ಅವು ಇವು ಹಿಂದೂ ಮುಸ್ಲಿಮ್ ಎಲ್ಲ ಜಾಸ್ತಿ ಇದ್ದಾರೆ. ಅದು ಎಕ್ಸ್ಪ್ರೆಸ್ ವೇ ಬಂದು ಮಾತಾಡ್ತಾರೆ, ಅದು ಬಿಟ್ಟರೆ ಇನ್ನೇನು ಇಲ್ಲ ಅವ್ರದ್ದು. ಸರ್, ಅಭಿವೃದ್ಧಿ ಅಂತ ಏನು ಮಾಡಿದಾರೆ ಗೊತ್ತಿಲ್ಲ. ಒಂದಾಗಿದೆ, ಹಿಂದೂ ಮುಸ್ಲಿಮ್ನಲ್ಲಿ ಡಿವೈಡ್ ಮಾಡೋದ್ರಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇನು ನಮ್ಮದು ಅಷ್ಟು ವರ್ಷದಿಂದ ನಾವು ಏನು ಸಹೃದಯದಿಂದ ಬದುಕ್ತಾ ಇದ್ವಿ, ಅದು ಹೊರದಾಕೋದು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಅದೊಂದು ಒಳ್ಳೆ ಕೆಲಸ ನಾವು ಹೇಳ್ಬೋದು. ಸರ್, ನಮಗೆ ಅಂಥದ್ದು ಯಾವುದೂ ಅಭಿವೃದ್ಧಿಗಳು ಕೆಲಸ ಇಲ್ಲ. ಅವ್ರಿಗೆ ದಿನನಿತ್ಯ ಏನಿರ್ತದೆ ಅಂದರೆ ಟೀಪು ಜಯಂತಿ ಬಗ್ಗೆ ಮಾತಾಡ್ತಾರೆ. ಮುಸ್ಲಿಂ ವಿರೋಧವಾಗಿ ಶಾದಿ ಭಾಗ್ಯ ಅವ್ರು ಕೊಟ್ಟರು ಇದು ಕೊಟ್ಟರು ಅಂತ ಬರೀ ಮುಸ್ಲಿಂ ಬಗ್ಗೆ ಟೀಕೆ ಮಾಡೋದು ವಿನಃ ಬಿಟ್ಟರೆ ಬೇರೆ ಯಾವುದೂ ಅಂಥ ಅಭಿವೃದ್ಧಿಗಳ ಕೆಲಸನ ನಾನು ನೋಡಿಲ್ಲ. ನಾವಂತೂ ಯಾವುದು ಕಂಡಿಲ್ಲ ಸರ್. ನಮ್ಮ ಕ್ಷೇತ್ರದಲ್ಲಿ ಅವರು ಎಮ್ ಎಲ್ ಎ ಮಾಡೋ ಕೆಲಸನೂ ಬಂದು ನಾನೇ ಮಾಡಿದ್ದು ಅಂತಾರೆ, ಕಾರ್ಪೊರೇಟ್ರು ಮಾಡಿದ ಕೆಲಸನೂ ನಾನೇ ಮಾಡಿದ್ದು ಅಂತಾರೆ. ಎಮ್ ಪಿ ಯಾವ ಫಂಡ್ ತಂದು ಕೊಟ್ಟಿದ್ದಾರೆ, ಯಾವ ಫಂಡ್ ತೊಗೊಂಬಂದು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಗೊತ್ತಿಲ್ಲ. ಏನು ಒಂದು ಕೆಲಸ ನಮ್ಗೆ ಗೊತ್ತಿದೆ ಏರ್ಪೋರ್ಟ್ದು ಒಂದು ಬಿಟ್ಟರೆ ಬಾಕಿದೆಲ್ಲ ಕಾಂಟ್ರವರ್ಸಿಯಲ್ಲೇ ಅವ್ರು ಮಾಡಿರೋದು. ಎರಡು ಸತಿ ಜನತೆ ಅವ್ರಿಗೆ ಆಶೀರ್ವಾದಿಸಿದ್ರು ಎರಡು ಟರ್ಮ್ಗೆ. ಎರಡು ಟರ್ಮರಲ್ಲೂ ಅವರು ಏನು ಅಂಥ ಕಾರ್ಯಕ್ರಮ ನಾವು ಹೇಳಂಗೆ ಏನು ಅಪೇಕ್ಷೆ ನಾವು ಇಟ್ಟಿದ್ದೋ ಆ ಅಪೇಕ್ಷೆ ಏನು ಕೆಲಸ ಆಗಿಲ್ಲ. ಸರ್, ನಮ್ಮ ಎಮ್ ಪಿ ಅವ್ರ ಕೆಲಸ ಮಾಡಿರೋದು ನಮಗೆ ಏನು ಇಷ್ಟ ಆಗಿಲ್ಲ. ಯಾಕಂದರೆ ಅವ್ರು ಬರೀ ಮುಸ್ಲಿಮ್ಸ್ ಹಿಂದೂ ಅಂತ ತೊಗೊಂಡು ಬರೀ ಮಾತಾಡ್ತಾರೆ ಅವರು. ಅದರಿಂದ ನಮಗೆ ಅವ್ರ ಬಗ್ಗೆ ಸ್ವಲ್ಪ ಇದಿದೆ ಸರ್. ಅಭಿವೃದ್ಧಿ ಕೆಲಸಗಳು ನಾವು ನೋಡಿದ ಹಾಗೆ ಏನು ಅಂತೂ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಏನು ನಿರುದ್ಯೋಗ ಏನಿದೆಯೋ ಅದು ಇದ್ದೇ ಇದೆ, ಬೆಲೆ ಏರಿಕೆ ಇದ್ದೇ ಇದೆ. ಮೈಸೂರಿನಲ್ಲಿ ಆಗಲಿ ಅಥವಾ ಮೈಸೂರು ಜಿಲ್ಲೆಯಲ್ಲಾಗಲಿ ಏನು ಅಭಿವೃದ್ಧಿ ಕೆಲಸ ಆಗಿರುವಂಥದ್ದೇನು ಕಾಣ್ತಾ ಇಲ್ಲ. ಬರೀ ಅವರ ವಿವಾದಾತ್ಮಕ ಹೇಳಿಕೆಗಳು, ಜನರನ್ನು ಕೋಮು ದೇಶಗಳಲ್ಲಿ ಅವರನ್ನು ಸಿಲುಕಿಸೋದು, ಆ ಜಾತಿಯವ್ರನ್ನ ಈ ಜಾತಿಯವ್ರ ಮೇಲೆ ಎತ್ತಿಕೊಟ್ಟೋದು ಅದೇ ನೋಡಿರುವಂಥದ್ದು. ಅಭಿವೃದ್ಧಿ ಕೆಲಸ ಅಂತೂ ನಾವು ನೋಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಇಲ್ಲಿ ನಮ್ದಿನೆಲ್ಲ ಅವ್ರು ಬಂದಮೇಲೆ ಒಂಥರ ಎಲ್ಲರಿಗೂ ಒಂಥರ ಟೆನ್ಷನು ನಮ್ದಿನೆಲ್ಲ ಅವ್ರಿಗೆ. ಅದಕ್ಕೆ ಪ್ರತಾಪ್ ಸಿಂಹ ಅಂದರೆ ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ ಈಗ. ಯಾಕೆಂದರೆ ಬೆಳಗ್ಗೆ ಆದರೆ ಯಾರಿಗೂ ಒಂಥರ ನಮ್ದಿನೆಲ್ಲ ಅವರಿಂದ್ರೆ ಅವರ ಒಳ್ಳೆ ಕೆಲಸ ಮಾಡಿದರೆ ಏನಂತ ಗೊತ್ತೇ ಇಲ್ಲ ಸರ್ ನಮಗೆ. ಏನೇನು ಮಾಡಲಿಲ್ಲ ಅವರು. ಬಡವರು ಬಡವರು ಇದ್ದಾರೆ, ಬಡವರು ಬೀದಿಗಳಲ್ಲಿ ಬಂದುಬಿಟ್ಟಿದ್ದಾರೆ, ಅದೇನು ಸಹಾಯ ಮಾಡಲೇ ಇಲ್ಲ ಅವರು. ಶಾಲೆಗಳು ನೋಡಿದರೆ ತುಂಬ ಇದಾಗಿಬಿಟ್ಟಿದೆ, ಕೆಟ್ಟಾಗಿಬಿಟ್ಟಿದೆ, ಎಜುಕೇಷನ್ನು ಸರಿಯಾಗಿಲ್ಲ. ಅವ್ರು ಏನೇನು ಪ್ರಾಮಿಸ್ ಮಾಡಿದ್ರು ಅದಕ್ಕೆ ಒಂದೇನು ಕಂಪ್ಲೀಟ್ ಮಾಡಲಿಲ್ಲ ಅವರು. ಆಶ್ಚರ್ಯ ಆಗುತ್ತೆ ಅವರು ಎಂ ಪಿ ಅಂತಕ್ಕೆ ನನಗೆ. ಕೆಲಸ ಏನೂ ಮಾಡಿಲ್ಲ ಸರ್ ಅವರು. ಅವರು ಮಾಡಿರುವಂಥ ಕೆಲಸ ವಿಷ ಬೀಜ ಬಿತ್ತುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಮುಸಲ್ಮಾನರಿಗೆ ಹೊರಗಡೆ ಹುಡುಗಿಯರಿಗೆ ಹೋಗುವಂಥ ಅವಕಾಶ ಇರಲಿಲ್ಲ ಮೊದಲು. ಈ ಚುನಾವಣೆಯಲ್ಲಿ ಏನಕ್ಕೆ ಓಟ್ ಹಾಕ್ತೀರಿ, ಯಾರಿಗೆ ಓಟ್ ಹಾಕಬೇಕು ಅನಿಸುತ್ತೆ, ಯಾವ ವಿಚಾರದ ಮೇಲೆ ಹಾಕಬೇಕು ಅನಿಸುತ್ತೆ? ನಾವು ಓಟ್ ಹಾಕೋದಿಲ್ಲ ಅಂತವೇ ಇದ್ದೀವಿ ಸರ್. ಯಾಕೆಂದರೆ ಬಡವರಿಗೆ ಯಾವುದೇ ಪ್ರಯೋಜನಗಳಿಲ್ಲ ಸರ್. ಇದರಿಂದ ಎಲ್ಲ ಶ್ರೀಮಂತರ ಪರವಾಗಿ ನಿಲ್ತಾರೆ, ಓಟ್ ಬರೋ ಗಂಟ ನಮಗೆ ಕೈ ಕಾಲು ಮುಗಿತ ಬರ್ತಾರೆ, ಎಲ್ಲ ಮಾಡಿಸ್ಕೊಡ್ತೀವಿ ಅಂತ. ಆಮೇಲೆ ಈ ಕಡೆ ತಲೆ ಹಾಕಿ ನೋಡೋದಿಲ್ಲ. ಯಾಕೆ ಸರ್ ಓಟ್ ಅವರಿಗೆ? ನಮಗೆ ಯಾರು ಸಗಾಯಿ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳ್ತಾರಲ್ಲ ಸರ್, ಅವರಿಗೆ ಹಾಕೋದು ಸರ್. ಚುನಾವಣೆ ಬಂದರೆ ನಮ್ಗೆ ಓಟ್ ಹಾಕಬೇಕು. ಆದರೆ ಇಲ್ಲಿ ಇರೋಂಥದ್ದು ನ್ಯಾಷನಲ್ ಪಾರ್ಟಿಗಳು ಎರಡಿವೆ, ಇವತ್ತು ಬಿ ಜೆ ಪಿ ಇದೆ, ಕಾಂಗ್ರೆಸ್ ಇದೆ. ಆದರೆ ಬಿ ಜೆ ಪಿಗೆ ಅಂತೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು. ಯಾಕಂದರೆ ನಮ್ಮ ದೇಶನ ಎಲ್ಲನೂ ಮಾರಾಕಿದ್ದಾರೆ. ಆದರೆ ಇವತ್ತು ಬಿ ಜೆ ಪಿಯ ಸಿದ್ಧಾಂತನೇ ಅವ್ರು ಏನು ತರ್ತಾ ಇದ್ದಾರೆ ಅದನ್ನೇ ಇವರು ಇದು ಕಾಂಗ್ರೆಸ್ನವರು ತರೋದು ನೋಡಿದ್ರೆ ನಮಗೆ ಬೇಜಾರಾಗುವಂಥ ವಿಷಯ. ಓಟ್ ಹಾಕಬೇಕಾ ಇಲ್ಲ ನೋಟಕ್ಕೆ ಹಾಕಬೇಕು ಅಂತೇಳಿ ಆ ಪರಿಸ್ಥಿತಿಗೆ ನಾವು ಇವತ್ತು ತಲ್ಲಿದ್ದೀವಿ. ನಾವು ನಮ್ಮ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ಗೆ ಈ ಸಲ ನಾವು ಅವಕಾಶ ಕೊಟ್ಟು ನೋಡೋದ ಅಂತ. ಯಾಕಂದರೆ ಈಗ ಕರ್ನಾಟಕಕ್ಕೆ ಕಾಂಗ್ರೆಸ್ ಬಂದಾದಮೇಲೆ ತುಂಬ ಬಡ ಜನತೆಗಳಿಗೆ ಅನುಕೂಲ ಮಾಡಿದ್ದಾರೆ ಅವರು. ನಾವು ಸರ್ ಯಾರು ಸಂವಿಧಾನ ರಕ್ಷಣೆಗೆ ಇವತ್ತು ನಿಂತವ್ರೆ ಅವ್ರ ಕಡೆ ನಾವು ಇವತ್ತು ಸಪೋರ್ಟ್ ಮಾಡೋಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಏನೇ ಆಗಲಿ ಈ ಸತಿ ನಾವು ಬಿ ಜೆ ಪಿನ ಮನೆಗೆ ಕಳಿಸ್ಬೇಕು. ನಮಗೆ ಪ್ರಜಾಪ್ರಭುತ್ವನ ಎತ್ತಿಡಿಯುವಂಥ ಪಕ್ಷ ಬರಬೇಕು ಸರ್. ಇವತ್ತು ಇರೋ ಎಲ್ಲ ಸರ್ಕಾರಗಳು ಬದಲಾವಣೆ ಆಗಬೇಕು ಸರ್. ಯುವಕರಿಗೆ ಕೆಲಸ ಸಿಗಬೇಕು, ಮಹಿಳೆಯರಿಗೆ ಕೆಲಸ ಸಿಗಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಬಡವರು ಕೂಡ ಒಬ್ಬ ಶ್ರೀಮಂತನ ಸರಿ ಸಮಾನವಾಗಿ ಬದುಕೋ ಜೀವನ ಮಾಡೋವಂಥ ದಿನಗಳು ಉಂಟಾಗಬೇಕು ಸರ್. ಅಂಥ
ರಾಜಕಾರಣಿಗಳು ಅಂಥ ಪಕ್ಷಗಳು ಯಾವುದೇ ಬಂದರೂ ನಾವು ಅದಕ್ಕೆ ಬೆಂಬಲ ಕೊಡುವಂಥ ಕೆಲಸ ಮಾಡ್ತೀವಿ. ಇದು ಜನಗಳಿಂದ ಇರೋ ಪಕ್ಷ ಸರ್, ಯಾವುದೇ ಪಕ್ಷಗಳಾಗಲಿ ಯಾವ ಸರ್ಕಾರಗಳಾಗಲಿ ಜನಗಳಿಂದ ಆಯ್ಕೆಯಾಗಿ ಬರುವಂಥ ಸರ್ಕಾರಗಳು ಸರ್, ಅವರು ಜನಗಳಿಗೆ ಗಿವ್ ಬ್ಯಾಕ್ ಮಾಡಬೇಕು ಸರ್. ನಮಗೆ ಯಾರು ಬಂದ್ರೂ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಎಲ್ಲರಿಗೂ ಜನಕ್ಕೆ ತಗೊಂಡು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು, ಹಂಗಾಗಬೇಕು. ನಮಗೆ ನಮ್ಮ ಮಕ್ಕಳಿಗೆ ಇಡೀ ಎಲ್ಲರಿಗೂ ನಮ್ಮದಿ ದೇಶ ಅಂದರೆ ನಮ್ಮದಿ ಇರಬೇಕು. ಆ ಥರ ನೋಡಿದ್ರೆ ನಾನು ನಂಬ್ತೀನಿ ಕಾಂಗ್ರೆಸ್ ಬರಬೇಕು ಅಂತ. ಯಾಕೆಂದರೆ ಈಗ ಬಂದಿದ್ರೆ ಕಾಂಗ್ರೆಸ್ ಬಂದಿದ್ದಲ್ಲ ಒಂಥರ ಖುಷಿ ಇದೆ, ಎಲ್ಲರಿಗೂ ಒಂಥರ ಖುಷಿ ಇದೆ, ಒಂದು ಆರಾಮಿದೆ, ಏನೋ ಆ ಥರ ಏನು ಗಲಾಟೆ ಏನೂ ಇಲ್ಲ. ಅದಕ್ಕೆ ನಾನು ಅನಿಸ್ತೀನಿ ಕಾಂಗ್ರೆಸ್ ಬಂದರೆ ಒಳ್ಳೆಯದಂತ. ಫಸ್ಟ್ ಆಫ್ ಆಲ್ ಅವರು ಮನಸ್ಸಿರಬೇಕು, ಮನ್ನಿಂದ ಮನಸ್ಸಿರಬೇಕು, ಎಲ್ಲರಿಗೆ ಒಂದೇ ಕಡೆ ನೋಡಬೇಕು, ಒಂದೇ ಥರ ನೋಡಬೇಕು, ಎಲ್ಲರೂ ಮನುಷ್ಯ ಅಂತ ತಿಳ್ಕೊಂಡು ಅವ್ರಿಗೆ ಎಲ್ಲರಿಗೆ ಸಹಾಯ ಮಾಡಬೇಕು. ಆ ಥರ ಮನಸ್ಸಿದ್ರೆ ಅವ್ರಿಗೆ ನಾನು ಖಂಡಿತ ಒಟ್ಟು ಎಲ್ಲರೂ ಕೊಡ್ತೀನಿ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.